ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬಂಗುಡೆ ಮೀನಿನ ಗಸಿ ಮಾಡುವ ವಿಧಾನ ನೋಡುವ. ಇದು ದೋಸೆ, ಇಡ್ಲಿ, ಚಪಾತಿ, ರೈಸ್ ಜೊತೆ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಇಲ್ಲಿ ನಾನು 3 ಫ್ರೆಶ್ ಬಂಗುಡೆ ತಗೊಂಡಿದ್ದೇನೆ. ಇದನ್ನು ನೋಡಿ, ಒಳಗೆಲ್ಲ ಕಪ್ಪೆಯಲ್ಲಿ ಇರ್ತದೆ, ಅದನ್ನು ತೆಗೆದು ಚೆನ್ನಾಗಿ ನೀರಿನಲ್ಲಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಒಂದು ಮೀಡಿಯಮ್ ಸೈಜ್ ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ತಗೊಂಡಿದ್ದೇನೆ. ಇದಕ್ಕೆ ಈಗ ಸ್ವಲ್ಪ ನೀರು ಹಾಕಿ ಇದನ್ನು ನೆನೆಯಲಿಕ್ಕೆ ಬಿಡಬೇಕು. ಹೀಗೆ ನೀರು ಹಾಕಿ ಇಡೋದ್ರಿಂದ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಮಿಕ್ಸಿ ಜಾರಿಗೆ ಹಾಕುವಾಗ ಇದರಲ್ಲಿ ಬೀಜ ಇದ್ದರೆ ತೆಗೆದು ಹಾಕಲಿಕ್ಕೆ ಸುಲಭ ಆಗ್ತದೆ. ಬಾಣಲೆ ಬಿಸಿಯಾಗಲಿ ಇಟ್ಟಿದ್ದೇನೆ. ಇದಕ್ಕೆ 12 ಬ್ಯಾಡಗಿ ಮೆಣಸು ಹಾಕ್ತಾ ಇದ್ದೇನೆ, ಅಥವಾ ನಮ್ಮ ಖಾರಕ್ಕೆ ತಕ್ಕಾಗಿ ಮೆಣಸು ತಗೊಳ್ಬೋದು. ಇದನ್ನು ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಬೇಕಾದರೆ ಇದಕ್ಕೆ 1/4 ಟೀಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿ ಕೂಡ ಇದನ್ನು ಹುರಿದುಕೊಳ್ಬೋದು. ಬ್ಯಾಡಗಿ ಮೆಣಸು ಡ್ರೈ ರೋಸ್ಟ್ ಮಾಡಿ ಆಯಿತು. ಈಗ ಅದೇ ಬಾಣಲೆಗೆ 3 ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ. ಹಾಗೆ 1/4 ಚಮಚದಷ್ಟು ಸಾಸಿವೆ, 1 ಚಮಚ ಜೀರಿಗೆ, 1/4 ಚಮಚಗಿಂತಲೂ ಸ್ವಲ್ಪ ಕಡಿಮೆ ಓಂ ಕಾಳು, 1/4 ಚಮಚಗಿಂತಲೂ ಸ್ವಲ್ಪ ಕಡಿಮೆ ಮೆಂತೆ. ಈಗ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ಹುರಿದುಕೊಳ್ತಾ ಇದ್ದೇನೆ. ಬೇಕಿದ್ರೆ ಇದಕ್ಕೂ 1/2 ಟೀಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿ ಇದನ್ನು ಕೂಡ ಹುರಿದುಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡುವ. ಈಗ ಮಸಾಲೆ ಎಲ್ಲ ತಣ್ಣಗಾಗಿದೆ. ಹಾಗೆ ಇಲ್ಲಿ 3 ಟೇಬಲ್ಸ್ಪೂನ್ನಷ್ಟು ತೆಂಗಿನಕಾಯಿಯನ್ನು ತುರಿದು ಇಟ್ಕೊಂಡಿದ್ದೇನೆ. ತೆಂಗಿನಕಾಯಿ ಇದಕ್ಕೆ ಸ್ವಲ್ಪವೇ ಸಾಕು. ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ. 1/2 ಟೀಸ್ಪೂನ್ನಷ್ಟು ಹಳದಿ ಪೌಡರ್ ಹಾಕ್ತಾ ಇದ್ದೇನೆ. ಹಾಗೆಯೇ 1 ಚಿಕ್ಕ ತುಂಡು ಶುಂಠಿ, 1/10 ಎಸಳು ಬೆಳ್ಳುಳ್ಳಿಯನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಹಾಗೆಯೇ 1 ಚಿಕ್ಕ ಸೈಜಿನ ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈಗ ಈ ತೆಂಗಿನ ತುರಿಯನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ನೆನೆ ಹಾಕಿದ ಹುಣಸೆ ಹುಳಿಯನ್ನು ಈಗ ಈ ಚುಕ್ಕಿ ಇದರಲ್ಲಿ ಬೀಜ ಇದೆಯೇ ನೋಡಬೇಕು. ನೋಡಿ, ಬೀಜ ಇದೆ. ಬೀಜ ತೆಗೆದು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ. ಈಗ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ನೋಡಿ, ಇದು ನುಣ್ಣಗೆ ಗ್ರೈಂಡ್ ಆಗಿದೆ. ಇಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಟಿದ್ದೇನೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಮತ್ತು ಕಾಯಿ ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 1 ಪಾತ್ರೆಯನ್ನು ಬಿಸಿಯಾಗಲು ಇಟ್ಟಿದ್ದೇನೆ. ಇದಕ್ಕೆ 2 ಟೇಬಲ್ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾದ ಕೂಡಲೇ ಈಗ ಕಟ್ ಮಾಡಿಟ್ಟ ಈ ಕಾಯಿ ಮೆಣಸು, ಜಜ್ಜಿದ ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಕಟ್ ಮಾಡಿದ ಕರಿಬೇವನ್ನು ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ಜಾಸ್ತಿ ಫ್ರೈ ಮಾಡಬೇಕಾಗಿಲ್ಲ. 1/2 ನಿಮಿಷ ಇದು ಫ್ರೈ ಆದರೆ ಸಾಕು. ಇದಕ್ಕೆ ರುಬ್ಬಿಟ್ಟ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಕುದಿ ಬರಲಿಕ್ಕೆ ಬಿಡಬೇಕು. ಇದು ಗಸಿಯಾದ ಕಾರಣ ಇದನ್ನು ತುಂಬ ತೆಳ್ಳಗೆ ಮಾಡಲಿಕ್ಕಿಲ್ಲ. ನೋಡಿ, ಇಷ್ಟು ಸಾಕು. ಮಸಾಲ ಕುದಿ ಬರುವ ತನಕ ಮೀನನ್ನು ಕಟ್ ಮಾಡಿ ಇಡುವ. ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಇದನ್ನು ಕಟ್ ಮಾಡಿಕೊಳ್ಬೇಕು. ನಾನಿಲ್ಲಿ 1 ಬಂಗುಡೆಯನ್ನು 3 ಪೀಸ್ ಮಾಡಿದ್ದೇನೆ. ಈಗ ಮಸಾಲ ಚೆನ್ನಾಗಿ ಕುದಿ ಬಂದಿದೆ. ಈಗ ಇದಕ್ಕೆ ಉಪ್ಪು ಮತ್ತು ಹುಳಿ ಸರಿಯಾಗಿದೆ ನೋಡಿಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಅದಕ್ಕೆ ಇಲ್ಲಿ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ. ಹಾಗೆಯೇ ಹುಳಿ ಏನಾದರೂ ಕಡಿಮೆ ಇದ್ದರೆ ನೋಡಿ, ಈ ಟೈಮಲ್ಲಿ ಹುಣಸೆ ರಸ ಕೂಡ ಹಾಕ್ಕೊಳ್ಬೋದು. ಈಗ ಮೀನಿನ ಪೀಸನ್ನು ಹಾಕಿಕೊಳ್ಳುವ. ಮೀನು ಹಾಕಿದ ನಂತರ ಇದಕ್ಕೆ ಸ್ಪೂನ್ ಹಾಕ್ಲಿಕ್ಕಿಲ್ಲ. ತಳ ಹಿಡಿಯದಾಗೆ ಸ್ವಲ್ಪ ಪಾತ್ರೆಯನ್ನು ಹೀಗೆ ಕೈಯಲ್ಲಿ ಆಚೆ ಈಚೆ ತಿರುಗಿಸಬೇಕು. ಬಿಸಿ ಇದ್ದರೆ ಬಟ್ಟೆ ಹಿಡ್ಕೊಂಡು ಮಾಡಿ ಮುಚ್ಚಳ ಮುಚ್ಚಿ 2-3 ನಿಮಿಷ ತನಕ ಕುದಿಲಿಕ್ಕೆ ಬಿಡಬೇಕು. ಈಗ ನೋಡಿ, ಇದು ಚೆನ್ನಾಗಿ ಕುದಿ ಬಂದಿದೆ. ಮೀನು ಬೇಗನೆ ಬೇಯ್ತದೆ, ಹೆಚ್ಚು ಸಮಯ ಬೇಡ. 2-3 ನಿಮಿಷ ಕುದಿಸಿದರೆ ಸಾಕಾಗ್ತದೆ. ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಡದಿದ್ದರೆ ಸ್ಕಿಪ್ ಮಾಡಿ. ಮೀನಿನ ಪದಾರ್ಥ ಯಾವಾಗಲೂ ನಾವು ಮಾಡಿದ ತಕ್ಷಣ ತಿನ್ನಬಾರ್ದು. 1/2 ಗಂಟೆ ಬಿಟ್ಟು ಈ ಮೀನು ಮಸಾಲೆ ಎಲ್ಲ ಎಳೆದುಕೊಂಡ ನಂತರ ತಿನ್ನಬೇಕು, ಆಗಲೇ ಅದು ರುಚಿ. ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.